ಎಲ್ಲಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿರೋದಕ್ಕೆ. ಆ್ಯಂಡ್ ರಾಘು ಸರ್ ಆ್ಯಂಡ್ ಅಜಯ್ ಸರ್, ವೆರಿ ಸ್ವೀಟ್, ಬಿಕಾಸ್ ಯು ಗೈಸ್ ಆರ್ ರೀಚಬಲ್. ನೀವು ಸಿಗ್ತೀರ ಯಾವಾಗಲೂ ಅಂದರೆ, ನಿಮ್ಮನ್ನ ನಾವು ಸ್ಟಾರ್ಸ್ ಆಗಿ ನೋಡಿದಾಗಿಂದ ಇವಾಗ ನಾವು ಸಿನಿಮಾ ಮಾಡ್ಬೇಕಾದ್ರು ನೀವು ಯಾವಾಗಲೂ ಚಂದ್ರ ಸರ್ ಹೇಳ್ದಂಗೆ ಸೋ ಹಂಬಲ್ ಆ್ಯಂಡ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾಪ ನಿಮ್ಮನ್ನೆಲ್ಲ ಸೀನಿಯರ್ ಅಂತಾರೆ, ನೀವು ಅಷ್ಟೊಂದು ಸೀನಿಯರ್ ಥರ ಕಾಣಲ್ಲ. ಯು ಲುಕ್ ವೆರಿ ಯಂಗ್. ಫಸ್ಟ್ಲಿ ಚಂದ್ರ ಸರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಫಸ್ಟ್ ಸಿನಿಮಾ ಸೈನ್ ಅಂದ್ರೆ ನನ್ನ ಜೊತೆ ಮಾತಾಡಕ್ಕೆ ನಾನು ಎಲ್ಲಿದ್ದೀನಿ ಅಲ್ಲೇ ಬಂದ್ಬಿಟ್ಟಿದ್ರು. ನಾನೆಲ್ಲೋ ಎಲ್ಲಿದ್ದೆ ಚಂದ್ರ ಸರ್, ಜಿಗಣಿಲಿದ್ದೆ ನಾನು. ಅಲ್ಲೇ ಬಂದ್ರು ಅವ್ರದ್ದು ಹಂಗೆ ಅಂದ್ರೆ ಅದೇ ಸ್ಪೀಡಲ್ಲಿ ಎಲ್ಲ ಡೀಲ್ ಎಲ್ಲ ಆಗೋಯ್ತು. ನಾನು ಆ್ಯಕ್ಚುಲಿ ಕೃಷ್ಣಗೋಸ್ಕರ ಕತೆ ಕೇಳಿದ್ದೆ, ನನಗೋಸ್ಕರ ಕೇಳಿರಲಿಲ್ಲ. ಅವರು ಅಲ್ಲೇ ಎಲ್ಲಿ ಬಂದರು ಅಲ್ಲೇ ಡೀಲ್ ಮುಗಿಸ್ಬಿಟ್ರು. ಅದಾದ್ಮೇಲೆ ನಾನು ಮತ್ತೆ ಕತೆ ಕೇಳಿದೆ ಅಂದರೆ ನನ್ನ ಪಾತ್ರಕ್ಕೋಸ್ಕರ. ಬಟ್ ಎನಿವೆ, ತುಂಬ ಜನ ನಿರ್ಮಾಪಕರು ಹೇಳ್ತಾರೆ ನಾವು ಈ ಟೈಮಲ್ಲಿ ಸಿನಿಮಾ ಮುಗಿಸ್ತೀವಿ, ಈ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅಂತೆಲ್ಲ. ನಾನು ಮಾಡಿರೋ ಸಿನಿಮಾಗಳೆಲ್ಲರೂ ಅದೇ ಆಶ್ವಾಸನೆ ಕೊಡ್ತಾರೆ. ಬಟ್ ಐ ಥಿಂಕ್ ಹಿ ಈಸ್ ದ ಫಸ್ಟ್ ಪ್ರೊಡ್ಯೂಸರ್ ಹೇಳಿದ ಟೈಮಿಗೆ ಸಿನಿಮಾ ಮುಗಿಸಿ ಸಿನಿಮಾ ತರ್ತಾರೆ. ಇನ್ಫ್ಯಾಕ್ಟ್ ಇನ್ನೂ ಅರ್ಲಿ ತರಬೇಕು ಅಂತಿದ್ರು. ಅವ್ರ ಪ್ರಕಾರ ಸ್ವಲ್ಪ ಡಿಲೇ ಆಗಿದೆ ರಿಲೀಸು. ಅಂದ್ರೆ ಒಂದು ಮುಗಿಸೋ ಅರ್ಜೆಂಟ್ ಅನ್ನೋಕ್ಕಿಂತ ಸಿನಿಮಾ ಬಗ್ಗೆ ಅಷ್ಟೇ ಪ್ಯಾಷನ್ ಕೂಡ ಇದೆ ಅವ್ರಿಗೆ. ಐ ಥಿಂಕ್ ಅವರು ಒಂದು ದೊಡ್ಡ ಸಿನಿಮಾ ಫ್ಯಾನೇ, ಸಿನಿಮಾದಲ್ಲ ಪ್ಯಾಷನ್ ಇದೆ ಅವ್ರಿಗೆ. ಅದು ತುಂಬಾ ಖುಷಿ ಆಗುತ್ತೆ ನಂಗೆ. ಅಂಡ್ ಕಮಿಂಗ್ ಟು ಶೇಖರ್ ಸರ್, ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿ ಒಂದು ಡೀಟೇಲ್ನ ನೋಡಿ ಸಿನಿಮಾ ಮಾಡುವಂತ ಡೈರೆಕ್ಟರ್ಗಳು ಕೂಡ ಕಮ್ಮಿನೇ. ಆ ವಿಚಾರದಲ್ಲಿ ಒಂದು ಕಲರ್ ಇಂದ ಹಿಡಿದು ಒಂದು ಬಟ್ಟೆ ನಾವು ಹಾಕೋ ಅಂದ್ರೆ ಆಕ್ಸೆಸರೀಸ್, ಯಾಕಂದ್ರೆ ನಾನು ಮತ್ತೆ ಕೃಷ್ಣ ಸಿನಿಮಾ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಲವ್ ಮಾಕ್ಟೇಲ್, ಓಕೆ ನನ್ನ ನಿಧಿ ಆದಿ ಒಂದು ಪರ್ಟಿಕ್ಯುಲರ್ ಲುಕ್ ಅವೆಲ್ಲ ಇದ್ದಿದ್ರಿಂದ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾನು ಬೇರೆ ರೀತಿ ಈ ಪಾತ್ರದಲ್ಲಿ ಕಾಣಿಸ್ಕೋಬೇಕಿತ್ತು. ಅಂಡ್ ಆ ಪಾತ್ರಕ್ಕೆ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿದೆ ನನ್ಗೆ ಈ ಪೂಜಾ ಪಾತ್ರಕ್ಕೆ. ಕ್ರೆಡಿಟ್ಸ್ ಗೋಸ್ ಟು ಶೇಖರ್ ಸರ್. ಮುಂದೆ ಕೃಷ್ಣ ಹೇಳ್ದಾಗೆ ಕಾಂಟೆಂಟ್ ಆಚೆ ಬರ್ತಾ ಬರ್ತಾ ಸಿನಿಮಾ ಕ್ವಾಲಿಟಿ ಏನು, ಸಿನಿಮಾ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ನನಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೆಲಸ ಮಾಡಿ. ಅಂಡ್ ಓಕೆ, ಲವ್ ಬರ್ಡ್ಸ್ ಅಂತ ಟೈಟಲ್ ಇದೆ, ಅದೇ ಲವ್ ಮಾಕ್ಟೇಲ್ ಮಾಡಿದೀರಾ, ಟೂ ಮಾಡಿದೀರಾ, ಮತ್ತೆ ಲವ್ ಬರ್ಡ್ಸ್ ಮಾಡ್ತಿದ್ದೀರಾ, ಇದು ಖಂಡಿತವಾಗ್ಲೂ ಲವ್ಗೆ ಸೀಮಿತ ಆಗಿರುವಂತ ಸಿನಿಮಾ ಅಲ್ಲ. ಲವ್ ಸಿನಿಮಾದ ಒಂದು ಭಾಗ ಅಷ್ಟೇ, ಅದು ಬಿಟ್ಟು ಬಹುತೇಕ ಸಿನಿಮಾ ಬೇರೆನೇ ಇದೆ. ಕೃಷ್ಣ ಸುಮಾರು ವಿಷಯಗಳು ಆಲ್ರೆಡಿ ಬಿಟ್ಕೊಟ್ರು, ನಾನು ಅದನ್ನ ಮಾಡಲ್ಲ, ಯಾಕೆಂದ್ರೆ ಅದು ರಿಸ್ಕ್. ಇವಾಗ ಡೈರೆಕ್ಟರ್ ಪ್ರೊಡ್ಯೂಸರ್ ಅಕ್ಕ ಪಕ್ಕ ಕೂತಿದೆ. ನನಗೆ ತುಂಬಾ ಮಜಾ ಆಯ್ತು ಆಕ್ಚುಲಿ ಲವ್ ಬರ್ಡ್ ಶೂಟ್ ಮಾಡ್ಬೇಕಾದ್ರೆ. ನಾನು ಲವ್ ಮಾಕ್ಟೇಲ್ ಮಾಡ್ಬೇಕಾದ್ರೆ ಅಷ್ಟೊಂದು ಎಫರ್ಟ್ ಹಾಕಿರ್ಲಿಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಬಟ್ ಲವ್ ಬರ್ಡ್ಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಅದೇ ತುಂಬಾ ಸೀನ್ಸ್ ಎಲ್ಲ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರೀತಿ ಕೊಡೋದಕ್ಕೆ ಜಾಸ್ತಿ ಎಫರ್ಟ್ ಹಾಕೋದ ಅವಶ್ಯಕತೆ ಇಲ್ಲ. ಬೈಯೋದ್ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೆ ಎಫರ್ಟ್ ಹಾಕ್ತೆ ಅಂತ ಹೇಳ್ತಾ ಇದ್ದೀನಿ. ಲವ್ ಬರ್ಡ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ನಗು ಬಂದ್ಬಿಡ್ತಿತ್ತು ಸೀನ್ ಮಧ್ಯ, ಆಮೇಲೆ ತುಂಬಾ ಜಗಳ ಮಾಡಿಸ್ಬಿಟ್ಟಿದ್ದಾರೆ. ಐ ಥಿಂಕ್ ತುಂಬಾ ಅಂದ್ರೆ ಕಪಲ್ಸ್ಗೆ ರಿಲೇಟ್ ಆಗೋ ಸಿನಿಮಾ ಇದು. ಜಗಳದ ವೈಸ್ ಅಲ್ಲಿ ಒಂದು ಪ್ರೀತಿ ಫೇಸ್ ಅಂತ ಇರುತ್ತೆ, ಆಮೇಲೆ ಒಂದು ಜಗಳ ಫೇಸ್ ಅಂತ ಇರುತ್ತೆ, ಆಮೇಲೆ ಏನಾಗುತ್ತೆ ಅನ್ನೋದೇ ಕತೆ. ನಾನು ತುಂಬಾ ಬಿಟ್ಕೊಡಲ್ಲ. ಬಟ್ ಲವ್ ಬರ್ಡ್ಸ್ ಮತ್ತೆ ಲವ್ ಸಿನಿಮಾ ಅಲ್ಲ ಇದು. ಲವ್ ಬಿಟ್ಟು ಬೇರೆ ಕಾಂಟೆಂಟ್ ಜಾಸ್ತಿ ಇದೆ ಕತೆಯಲ್ಲಿ ಅಂತ ಹೇಳ್ತಾ, ತಂಡದವರೆಲ್ಲರೂ ಇದ್ದಾರೆ, ಥ್ಯಾಂಕ್ ಯು. ನಮಗೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮಾಡಿದ್ದು ನಾವು 40 ದಿನ ಹೆಚ್ ಎಂ ಟಿ ಅಲ್ಲಿ ಸೆಟ್ ಹಾಕಿದ್ರು. ಅಂಡ್ ಐ ಆಮ್ ಶೋರ್ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದು ಅವ್ರದ್ದೇನು ಅವರು ಒಂದು ಸ್ಪೀಡ್ ಮತ್ತೆ ಒಂದು ಸ್ಲೋ ಕಾಂಬಿನೇಷನ್ ಇದೆ, ಅದೆಲ್ಲ ಒಂದ್ ಕಡೆ ಆಪೋಸಿಟ್ಸ್ ಅಟ್ರಾಕ್ಟ್ ತರ ವರ್ಕ್ ಆಗ್ಬಿಟ್ಟಿತ್ತು, ವರ್ಕ್ ಆಗಿದೆ. ಸಿನಿಮಾ ಹೇಳ್ದಾಗೆ ಯಾವ ಟೈಮಿಗೆ ಮುಗಿಸಿದ್ದಾರೆ ಅದೇ ರೀತಿ ಐ ಥಿಂಕ್ ಸಿನಿಮಾ ತಲುಪಿಸೋದ್ರಲ್ಲಿ ಕೂಡ ಅವರು ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದೊಂದು ನನ್ನ ನಂಬಿಕೆ ಇದೆ. ಅಂಡ್ ಥ್ಯಾಂಕ್ ಯು ಸರ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.